ನಮಸ್ಕಾರ ಫ್ರೆಂಡ್ಸ್, ಎಲ್ಲರಿಗೂ ಹೆಂಗದಿರಿ, ಆರಾಮದಿರಿ? ನಾ ಐ ಹೋಪ್ ಸೊ ನೀವೆಲ್ಲರೂ ಆರಾಮದಿರಿ ಅಂತ ಅನ್ಕೊಳಾಗತ್ತೀನಿ. ಈಗ ಜಸ್ಟ್ ಮಾರ್ನಿಂಗ್ ಫ್ರೆಶ್ ಆಗಿ ಬಂದಿನಿ. ಫಸ್ಟ್ ಆಫ್ ಆಲ್, ನಾನು ಇಲ್ಲಿ ವಾವ್ ಸ್ಕಿನ್ ಸೈನ್ಸ್ ಅವ್ರದ್ದು ಸ್ಟ್ರೆಚ್ ಕೇರ್ ಬಾಡಿ ಬಟರನ್ನು ಅಪ್ಲೈ ಮಾಡ್ಕೊಳಾಗತ್ತೀನಿ. ಲಾಸ್ಟ್ ಟೈಮ್ ನಾನು ನಿಮ್ಗೆ ಸ್ಟ್ರೆಚ್ ಕೇರ್ ಆಯಿಲ್ ಬಗ್ಗೆ ಹೇಳಿದ್ನಿ, ಅದು ಬಿಫೋರ್ ಬಾತ್ ಅಪ್ಲೈ ಮಾಡೋದು, ಮತ್ತು ಇದು ಏನು ಬಾಡಿ ಬಟರ್ ಐತಿ, ಇದು ಆಫ್ಟರ್ ಬಾತ್ ಅಪ್ಲೈ ಮಾಡೋದು. ಇದರೊಳಗೆಲ್ಲ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಅದಾವು. ಲೆವೆಂಡರ್ ಎಸೆನ್ಷಿಯಲ್ ಆಯಿಲ್, ಸಿಯಾ ಬಕ್ತ್ರೋನ್, ರೋಸ್ಹಿಪ್ ಆ್ಯಂಡ್ ಕ್ಯಾಲೆಂಡುಲಾ ಆಯಿಲ್ ವಿತ್ ಶಿಯಾ ಬಟರ್ ಐತಿ. ಇದರಿಂದ ನಮ್ಮ ಸ್ಕಿನ್ ಸ್ಟ್ರಕ್ಚರ್ ಏನೈತಿ ಅದು ಸ್ಟ್ರಾಂಗ್ ಆಗ್ತೈತಿ, ಸ್ಕಿನ್ ಡ್ಯಾಮೇಜ್ ಆಗಂಗಿಲ್ಲ, ಸ್ಕಾರ್ಸ್ ಮತ್ತು ಸ್ಟ್ರೆಚ್ ಮಾರ್ಕ್ಸ್ ಕಡಿಮೆ ಆಗ್ತಾವು. ಇದು ಮೇನ್ ಬೆನಿಫಿಟ್ ನಮಗೆ ಈ ಬಾಡಿ ಬಟರ್ದಿಂದ ಸಿಗೋದು. ಏಜಿಂಗ್ ಸ್ಕಿನ್ ಏನಾದರೂ ಇತ್ತಂದ್ರೆ ಅದು ಸ್ಮೂತ್ ಆಗ್ತೈತಿ. ಇನ್ ಶಾರ್ಟ್, ಸ್ಕಿನ್ ಟೆಕ್ಸ್ಚರ್ ನಮ್ದು ಚಲೋ ಆಗ್ತೈತಿ. ಇದನ್ನು ಎಲ್ಲ ಸ್ಕಿನ್ ಟೈಪ್ಸ್ದವರು ಯೂಸ್ ಮಾಡ್ಬೋದು, ಎಲ್ಲರಿಗೂ ಸೂಟೇಬಲ್ ಐತಿ. ಇದು ಇಂಡಿಯನ್ ಪ್ರಾಡಕ್ಟ್ ಐತಿ, ಡರ್ಮಾಟಾಲಜಿಕಲಿ ಟೆಸ್ಟೆಡ್ ಐತಿ, ಕ್ರುಯಾಲ್ಟಿ ಫ್ರೀ ಐತಿ, ನೋ ಪ್ಯಾರಬನ್ಸ್, ನೋ ಮಿನರಲ್ ಆಯಿಲ್, ನೋ ಸಿಲಿಕಾನ್, ನೋ ಕಲರ್, ಇನ್ ಶಾರ್ಟ್ ಕೆಮಿಕಲ್ ಫ್ರೀ ಐತಿ. ಇದನ್ನು ಅಪ್ಲೈ ಮಾಡೋದಂತೂ ಭಾಳ ಈಸಿ ಐತಿ. ಸಿಂಪ್ಲಿ ಆಫ್ಟರ್ ಬಾತ್ ಡ್ಯಾಂಪ್ ಸ್ಕಿನ್ ಮೇಲೆ ಅಪ್ಲೈ ಮಾಡೋದು, ಕೈ ಒಳಗನ ಒಂದು ಸ್ವಲ್ಪನ ಬಾಡಿ ಬಟರ್ ತೊಗೊಂಡು ನಮ್ಮ ಬಾಡಿ ಮೇಲೆ ಚಂದಂಗಿ ಮಸಾಜ್ ಮಾಡಬೇಕು. ಬಾಡಿ ಒಳಗೆ ಇದೇನು ಬಾಡಿ ಬಟರ್ ಐತಿ, ಇದು ಅಬ್ಸಾರ್ಬ್ ಆಗಬೇಕು. ಆ ರೀತಿ ಚಂದಂಗಿ ಒಂದು 2 ಮಿನಿಟ್ಸ್ ಮಸಾಜ್ ಮಾಡಬೇಕು. ಬಾಡಿ ಅದರ್ ಏರಿಯಾಸ್ ಎಕ್ಸ್ಟ್ರಾ ಡ್ರೈ ಆಗ್ತಾವೆ, ಫಾರ್ ಎಕ್ಸಾಂಪಲ್ ನೀಸ್ ಆಗಿರ್ಬೋದು, ಎಲ್ಬೋಸ್ ಆಗಿರ್ಬೋದು, ಫೀಟ್ ಆಗಿರ್ಬೋದು, ಅಲ್ಲಿನೂ ಚಂದಂಗಿ ಅಪ್ಲೈ ಮಾಡಿಕೊಂಡು ಮಸಾಜ್ ಮಾಡಬೇಕು. ವಾವ್ ಸ್ಕಿನ್ ಸೈನ್ಸ್ದವ್ರದ್ದು ಪ್ರಾಡಕ್ಟ್ ಅಥೆಂಟಿಕ್ ಐತೋ ಇಲ್ಲೋ ಅದನ್ನೂ ನಾವು ಚೆಕ್ ಮಾಡ್ಬೋದು. ಸಿಂಪ್ಲಿ ನಮ್ಮ ಮೊಬೈಲ್ ಒಳಗೆ ಇರುವ ಸ್ಕ್ಯಾನರನ್ನು ಯೂಸ್ ಮಾಡಿ ಪ್ರಾಡಕ್ಟ್ ಮೇಲೆ ಕ್ಯೂ ಆರ್ ಕೋಡ್ ಇರ್ತೈತಿ, ಅದನ್ನು ಸ್ಕ್ಯಾನ್ ಮಾಡಿದರೆ ನಾವು ವಾವ್ ಸ್ಕಿನ್ ಸೈನ್ಸ್ದವ್ರದ್ದು ಅಪ್ಲಿಕೇಶನ್ಗೆ ಹೋಗ್ತೀವಿ. ಅಲ್ಲಿ ನೀವು ಈ ಪ್ರಾಡಕ್ಟನ್ನು ಹೆಚ್ಚಿನ ಮಾಹಿತಿ ನೋಡ್ಬೋದು, ಅಥವಾ ಬೇರೆ ಬೇರೆ ವೆರೈಟೀಸ್ ಆಫ್ ಪ್ರಾಡಕ್ಟ್ಸ್ನೂ ನೀವು ಚೆಕ್ ಮಾಡ್ಬೋದು. ನಿಮಗೇನಾದರೂ ಈ ಬಾಡಿ ಬಟರ್ ಚೆಕ್ ಮಾಡೋದಿತ್ತಂದ್ರೆ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಲಿಂಕ್ ಕೊಟ್ಟಿರ್ತೀನಿ, ಖಂಡಿತ ಚೆಕ್ ಮಾಡಿರಿ. ಇವತ್ತು ನಾನು ಬ್ರೇಕ್ಫಾಸ್ಟ್ಗೆ ಹೆಸರುಕಾಳು ದೋಸೆ ಮಾಡಕತ್ತೀನಿ. ರಾತ್ರಿನ ನಾನು ಮಲ್ಕೊಳ್ಳೋ ಮುಂದನ ಹೆಸರುಕಾಳು ಮತ್ತು ಅಕ್ಕಿ ಎರಡೂ ನೆನಕನ ಮಕ್ಕೊಂಡಿದ್ನಿ. 2 ವಾಟಿ ಹೆಸರುಕಾಳು ತೊಗೊಂಡಿದ್ನಿ, ಮತ್ತು 1/4 ಅಕ್ಕಿ ತೊಗೋಬೇಕು. ಅಕ್ಕಿ ಇದು ದೋಸೆ ಕ್ರಂಚಿ ಆಗಲಿ ಅಂತನ ತೊಗೊಳ್ದು. ಈಗ ಫಸ್ಟ್ ನಾನೇನು ಮಾಡಕತ್ತೀನಿ ಅಂದ್ರೆ, ಒಂದು ಮಿಕ್ಸರ್ ಜಾರ್ ಒಳಗೆ ಹೆಸರುಕಾಳು ಮತ್ತು ಅಕ್ಕಿ ನೀರು ಬಸದು ಹಂಗನ ಗ್ರೈಂಡ್ ಮಾಡ್ಕೊಳಕತ್ತೀನಿ. ಇದ್ರೊಳಗೆ ಗ್ರೈಂಡ್ ಮಾಡಬೇಕಾದ್ರೆ ಈಗ ನೀರು ಹಾಕಬಾರ್ದು, ನೀರು ಹಾಕಲ್ದನ ಹಂಗನ ಗ್ರೈಂಡ್ ಮಾಡಿಕೊಂಡು ಪೇಸ್ಟ್ ರೆಡಿ ಮಾಡಬೇಕು. ಸೊ ಈಗ ನೋಡ್ರಿ, ಈ ರೀತಿ ಪೇಸ್ಟ್ ರೆಡಿ ಆಗ್ತತಿ. ಕನ್ಸಿಸ್ಟೆನ್ಸಿ ನಾನು ನಿಮಗೆ ತೋರ್ಸಾಕತ್ತೀನಿ, ಗಟ್ಟಿ ರೆಡಿ ಆಗ್ತತಿ. ಸೊ ಸ್ಟಾರ್ಟಿಂಗ್ ಒಂದು ಸ್ವಲ್ಪನ ಗಟ್ಟಿನ ಇರಲಿ, ಬಿಕಾಸ್ ಗಟ್ಟಿ ಇದ್ರೆ ನೀರು ಹಾಕಿ ಅಳಸ್ ಮಾಡಕ್ಕೆ ಬರ್ತೈತಿ, ಬಟ್ ಆಲ್ರೆಡಿ ಅಳಸಾದ್ರೆ ಅದನ್ನು ಗಟ್ಟಿ ಮಾಡಕ್ಕೆ ಬರಂಗಿಲ್ಲ. ಸೊ ಈ ರೀತಿ ಕನ್ಸಿಸ್ಟೆನ್ಸಿ ರೆಡಿ ಆಗ್ತೈತಿ. 2 ವಾಟಿ ಹೆಸರುಕಾಳು ತೊಗೊಂಡಿದ್ನಿ, ಹಿಂಗಾಗಿ 2 ಸಲ ನಾನು ಗ್ರೈಂಡ್ ಮಾಡಬೇಕಾಗಿತ್ತು. 2ನೇ ಬ್ಯಾಚ್ ಹಾಕುವಾಗ ನಾನು ಇದರೊಳಗೆ ಟೇಸ್ಟ್ಗಾಗಿ ಅಲ್ಲ, ಹಸಿ ಮೆಣಸಿನ್ಕಾಯಿ, ಜೀರಿಗೆ ಹಾಕಾಕತ್ತೀನಿ. ಹಸಿ ಮೆಣಸಿನ್ಕಾಯಿ ಖಾರ ಎಷ್ಟು ಇಂಟ್ರೆಸ್ಟ್ ಐತಿ ಅದ್ರ ಮೇಲೆ ಹಾಕ್ರಿ. ಖರೆ ನನ್ನ ಎಕ್ಸ್ಪೀರಿಯೆನ್ಸ್ ಪ್ರಕಾರ ಒಂದು ಸ್ವಲ್ಪ ಜಾಸ್ತಿ ಹಾಕಿದರೆ ಟೇಸ್ಟ್ ಬರ್ತೈತಿ. ಸೊ ಇದನ್ನು ಹಾಕಿ ನಾನು ಈಗ ಮತ್ತೊಂದು ಸರ್ತಿ ಗ್ರೈಂಡ್ ಮಾಡ್ಕೊಂಡಿನಿ. ಅಂದರೆ ನಮ್ದೇನು ದೋಸೆ ಆಯ್ತಲ್ಲ, ಹೆಸರುಕಾಳು ದೋಸೆ, ಅದರೊಳಗೆ ಆಲ್ರೆಡಿ ನಾವು ಫ್ಲೇವರ್ ಆ್ಯಡ್ ಮಾಡ್ದಂಗಾಯ್ತು. ಆಲ್ರೆಡಿ ಏನು ನಾನು ಒಂದು ಬ್ಯಾಚ್ ಗ್ರೈಂಡ್ ಮಾಡ್ಕೊಂಡಿಟ್ಟಿದ್ನಿ, ಅದರೊಳಗನ ಈ 2ನೇ ಬ್ಯಾಚನ್ನು ಮಿಕ್ಸ್ ಮಾಡ್ಕೊಳಕತ್ತೀನಿ. ಅಂದ್ರೆ 2ನೇ ಬ್ಯಾಚ್ ಒಳಗೆ ನಾವೇನು ಅಲ್ಲ, ಹಸಿಮೆಣಸಿನ್ಕಾಯಿ, ಜೀರಿಗೆ ಹಾಕಿವಿ, ಆ ಟೇಸ್ಟ್ ಎಲ್ಲದ್ರೊಳಗೂ ಚಂದಂಗೆ ಮಿಕ್ಸ್ ಆಗ್ತತಿ. ಆಮೇಲೆ ನೋಡ್ರಿ, ನನಗೆ ನೋಡಿಕೊಂಡು ಗ್ರೇವಿ ಎಷ್ಟು ಬೇಕು ಅಷ್ಟನ್ನು ನಾನು ಒಂದು ಸ್ವಲ್ಪ ನೀರು ಆ್ಯಡ್ ಮಾಡೀನಿ. ನೀರು ನೋಡ್ಕೊಂಡು ನೋಡ್ಕೊಂಡು ಆ್ಯಡ್ ಮಾಡಿರಿ, ಸ್ಟಾರ್ಟಿಂಗನ್ನು ನೀರು ಒಮ್ಮಿಗ್ಲೇ ಶುರುವಾಗಿ ಹೋಗಬೇಡ್ರಿ, ಬಿಕಾಸ್ ಅದು ಫುಲ್ ಅಳಸಾಗ್ಬಿಡ್ತೈತಿ. ಆಮೇಲೆ ರುಚಿ ನೋಡಿಕೊಂಡು ಉಪ್ಪು ಹಾಕ್ಕೊಂಡು ನಮ್ಮ ದೋಸೆ ಬ್ಯಾಟರ್ ರೆಡಿ ಆಯಿತು. ಸೊ ಈ ಕನ್ಸಿಸ್ಟೆನ್ಸಿ ಒಳಗೆ ದೋಸೆ ಬ್ಯಾಟರ್ ರೆಡಿ ಮಾಡಬೇಕು. ನಾನು ಸೈಡ್ ಬೈ ಸೈಡ್ ಅದಕ್ಕೆ ಚಟ್ನಿ ರೆಡಿ ಮಾಡ್ಕೊಳಕತ್ತೀನಿ. ಒಂದು ಕಡಾಯಿ ತೊಗೊಂಡಿನಿ, ಅದರೊಳಗೆ ಒಂದು ಸ್ವಲ್ಪನ ಎಣ್ಣೆ ಬಿಸಿ ಆದಮೇಲೆ ಒಂದು ಸ್ವಲ್ಪನ ಸಾಸ್ಮಿ, ಆಮೇಲೆ ಒಂದು ಸ್ವಲ್ಪ ಕರಿಬೇವು, ಆಮೇಲೆ ಒಂದು ಸ್ವಲ್ಪ ಉಳ್ಳಾಗಡ್ಡಿ ಫ್ರೈ ಮಾಡ್ಕೊಳಕತ್ತೀನಿ. 1-2 ಮಿನಿಟ್ಸ್ ಇದು ಫ್ರೈ ಆಗಬೇಕು. ಆಮೇಲೆ ಅದರೊಳಗನ ಪುಟಾಣಿ ಹಾಕಾಕತ್ತೀನಿ. ಪುಟಾಣಿ ಒಂದು ಸ್ವಲ್ಪನ ಜಾಸ್ತಿ ಇರಲಿ. ನೀವು ಬೇರೆ ಯಾವುದಾದ್ರೂ ಚಟ್ನಿ ಜೊತೆ ಈ ದೋಸಾನ ಎಂಜಾಯ್ ಮಾಡ್ಬೋದು, ಬಟ್ ಸ್ಪೆಸಿಫಿಕಲಿ ನಾನು ಇವತ್ತು ಈ ಚಟ್ನಿ ಮಾಡಿದ್ನಿ, ಹೀಗಾಗಿ ಅದರ ರೆಸಿಪಿನೂ ನಾನು ನಿಮ್ಮ ಜೊತೆ ಶೇರ್ ಮಾಡಕತ್ತೀನಿ. ಆಮೇಲೆ ಒಂದು ಸ್ವಲ್ಪನ ಟೊಮೆಟೊ ಹಾಕಬೇಕು. ಟೊಮೆಟೊ ನೋಡಿ ಹಾಕ್ರಿ, ನಿಮಗೆ ಹುಳಿ ಎಷ್ಟು ಇಂಟ್ರೆಸ್ಟ್ ಐತೆ ಅದರೊಳಗೆ, ಯಾಕಂದರೆ ಇದ್ರೊಳಗೆ ನಾವು ಹುಣ್ಚಿಕಾಯಿನೂ ಹಾಕಬೇಕು ಮುಂದೆ. ಸೊ ಹುಳಿ ಭಾಳ ಜಾಸ್ತಿ ಇಂಟ್ರೆಸ್ಟ್ ಇಲ್ಲ ಅಲ್ಲದ್ರೆ ನೀವು ಟೊಮೆಟೊ ಸ್ವಲ್ಪ ತೊಗೋರಿ. ಆಮೇಲೆ ಒಂದು ಸ್ವಲ್ಪ ಹುಣ್ಚಿ, ಮತ್ತು ಹುಣ್ಚಿಗೆ ಟೇಸ್ಟ್ ಮ್ಯಾಚ್ ಆಗಬೇಕು, ಹಿಂಗಾಗಿ ಬೆಲ್ಲ, ಆಮೇಲೆ ಒಂದು ಸ್ವಲ್ಪನ ಅಲ್ಲ. ಈ ಎಲ್ಲ ಏನೇನು ಹಾಕಿವಿ ಸಾಮಗ್ರಿ, ಇದನ್ನೆಲ್ಲನೂ ಚಂದಂಗಿ ಫ್ರೈ ಮಾಡ್ಕೋಬೇಕು 1-2 ಮಿನಿಟ್ಸ್ ಎಣ್ಣೆ ಒಳಗೆ. ಆಮೇಲೆ ಇದ್ರೊಳಗೆ ಕೆಂಪು ಖಾರ ಹಾಕಾಕತ್ತೀನಿ. ನಾನು ಕಾಶ್ಮೀರಿ ಲಾಲ್ ಮಿರ್ಚ್ ಪೌಡರ್ ಯೂಸ್ ಮಾಡಕತ್ತೀನಿ. ಇದು ಟೇಸ್ಟ್ ಒಳಗೆ ಖಾರ ಇರಂಗಿಲ್ಲ, ಕಲರ್ ಒಳಗೆ ಅಷ್ಟೇ ಕೆಂಪು ಇರ್ತೈತಿ. ಸೊ ಹಿಂಗಾಗಿ ನಿಮ್ಮ ಖಾರದ ಟೇಸ್ಟ್ ಹೆಂಗೈತಿ ಅದನ್ನು ನೋಡ್ಕೊಂಡು ಹಾಕ್ರಿ, ಇಲ್ಲಾದ್ರೆ ಚಟ್ನಿ ಫುಲ್ ಖಾರ ಆಗಿತ್ತು. ಇದನ್ನೇನು ನಾವು ಒಗ್ಗರಣೆ ಹಾಕಿವಿ, ಇದು ತಣ್ಣಗಾಗೋ ತನಕ ವೇಟ್ ಮಾಡಬೇಕು. ತಣ್ಣಗೆ ಆದಮೇಲೆ ಗ್ರೈಂಡರ್ ಮಾಡ್ಕೋಬೇಕು. ಸೊ ಈಗ ತಣ್ಣಗಾಗೈತಿ, ನಾನು ಈ ಚಟ್ನಿನ ಗ್ರೈಂಡ್ ಮಾಡ್ಕೊಳಕತ್ತೀನಿ.
ಗ್ರೈಂಡ್ ಮಾಡಿದ ಮೇಲೆ ಈ ರೀತಿ ಕಾಣಿಸ್ತೈತಿ. ಇಷ್ಟು ಗಟ್ಟಿ ಚಟ್ನಿ ಬೇಡ ಅಂದರೆ ಇದ್ರೊಳಗೊಂದು ಸ್ವಲ್ಪನ ನೀರು ಹಾಕಿ ಈ ಚಟ್ನಿನ ನೀವು ಅಳಸ್ನೂ ಮಾಡ್ಬೋದು. ಇಲ್ಲ ಈ ರೀತಿ ಗಟ್ಟಿ ಚಟ್ನಿ ಸರಿತಿದ್ರೆ ಹಿಂಗನ ನೀವು ಸರ್ವ್ ಮಾಡ್ಬೋದು ಡೋಸಾ ಜೊತೆ. ಸೊ ನಮ್ಮ ಚಟ್ನಿ ರೆಡಿ ಆಯಿತು. ಲಾಸ್ಟ್ ಸಾರಿ ಮರತ್ನಿ, ರುಚಿ ನೋಡಿಕೊಂಡು ಉಪ್ಪು ಹಾಕಬೇಕು, ಉಪ್ಪು ಎಲ್ಲರಿಗಿಂತ ಇಂಪಾರ್ಟೆಂಟ್. ಸೊ ಡೋಸಾ ಜೊತೆ ಸರ್ವ್ ಮಾಡೋಕ್ಕೆ ಈ ಚಟ್ನಿ ರೆಡಿ ಆಯಿತು. ಈಗ ನಾನು ದೋಸಾ ಹಾಕಕತ್ತೀನಿ. ದೋಸಾ ತವ ಮೇಲೆ ಈ ದೋಸಾಗ ಹೆಸರುಕಾಳು ದೋಸಾಗ ನೀವು ಎಣ್ಣೆ ಯೂಸ್ ಮಾಡಿದ್ರೂ ನಡೀತೈತಿ, ಎಣ್ಣೆ ಯೂಸ್ ಮಾಡಲಿಲ್ಲ ಆದರೂ ನಡೀತೈತಿ. ನಾ ಎರಡೂ ಟೈಪ್ ಮಾಡಿ ನೋಡಿದ್ನಿ, ಹಿಂಗಾಗಿ ಶೇರ್ ಮಾಡಕತ್ತೀನಿ. ಎಣ್ಣೆ ಯೂಸ್ ಮಾಡಲಿಲ್ಲ ಆದರೆ ಜಾಸ್ತಿ ಬೆಟರ್. ದೋಸಾ ಒಂದು ಸ್ವಲ್ಪನೂ ಇದಕ್ಕೆ ಹತ್ಕೊಳ್ಳಂಗಿಲ್ಲ, ಪ್ಯಾನ್ಗೆ ಹತ್ಕೊಳ್ಳಂಗಿಲ್ಲ, ಭಾಳ ಈಸಿಲಿ ಮೇಲೆ ಬರ್ತಾವೆ. ಸೊ ಇದನ್ನು ನೀವು ಸೆಟ್ ದೋಸಾನು ಮಾಡ್ಬೋದು, ಪೇಪರ್ ದೋಸಾನು ಮಾಡ್ಬೋದು. ಸೆಟ್ ದೋಸಾ ಅಂದರೆ ಒಂದು ಸ್ವಲ್ಪ ಕನ್ಸಿಸ್ಟೆನ್ಸಿ ಥಿಕ್ ಇರಬೇಕು, ಪೇಪರ್ ದೋಸಾ ಅಂದ್ರೆ ಒಂದು ಸ್ವಲ್ಪ ನೀರು ಹಾಕಿ ಅಳಸ್ ಮಾಡಬೇಕು. ಈಗ ದೋಸಾ ಹಾಕಿದ್ಮೇಲೆ ನಾನು ಅದ್ರ ಮೇಲೆ ಗಜ್ಜರಿಕಾಯಿ, ಆಮೇಲೆ ಉಳ್ಳಾಗಡ್ಡಿ, ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಈ ರೀತಿ ಉದುರಿಸಾಕತ್ತೀನಿ. ಸೊ ಇದು ಅದ್ರ ಮೇಲೆ ಸ್ಟಫಿಂಗ್, ಆಮೇಲೆ ಒಂದು ಸ್ವಲ್ಪ ಸೈಡ್ದಿಂದ ಎಣ್ಣೆ ಬಿಡಾಕತ್ತೀನಿ. ಸೊ ನೋಡ್ರಿ ಎಷ್ಟು ಈಸಿಲಿ ದೋಸಾ ಮ್ಯಾಲೆ ಇರ್ತಾವೆ, ಒಂದು ಸ್ವಲ್ಪನೂ ಅಂಟ್ಕೊಳ್ಳಂಗಿಲ್ಲ. ಇದ್ರೊಳಗೆ ಮತ್ತೇನಾದರೂ ಸ್ಟಫಿಂಗ್ ಬೇಕಾಗಿತ್ತಂದ್ರೆ ನೀವು ಹೆಚ್ಚಿನ ವೆಜಿಟೇಬಲ್ಸ್ ಆ್ಯಡ್ ಮಾಡ್ಕೋಬಹುದು. ಹುಡುಗರ್ಗೆ ವೆಜಿಟೇಬಲ್ಸ್ ತಿನ್ನಿಸೋದು ಇದು ಒಂದು ರೀತಿ. ಸೊ ನೋಡ್ರಿ ಈ ರೀತಿ ನಮ್ಮ ದೋಸಾ ರೆಡಿ ಆಯಿತು. ನಾನು ಫಸ್ಟ್ ಸ್ಟಾರ್ಟಿಂಗ್ ಒಂದು ಸ್ವಲ್ಪ ದೀಪ ದೋಸಾ ಹಾಕಿದ್ನಿ, ಬಿಕಾಸ್ ಹಿಟ್ಟಿಂದೇನು ಕನ್ಸಿಸ್ಟೆನ್ಸಿ ಇತ್ತಲ್ಲ ಅದು ಥಿಕ್ ಇತ್ತು. ಆಮೇಲೆ ನಾನು ಒಂದು ಸ್ವಲ್ಪ ಅಳಸ್ ಮಾಡಿ ಪೇಪರ್ ದೋಸಾನು ಹಾಕಿದ್ನಿ. ಅದನ್ನು ನಾನು ಮುಂದೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಭಾಳ ಮಸ್ತ್ ರೆಸಿಪಿ ಐತಿ, ಖಂಡಿತ ಟ್ರೈ ಮಾಡ್ರಿ. ಈ ಹೆಸರುಕಾಳು ದೋಸೆಗೆ ಫೇಮಸ್ ಹೆಸರು ಅಂದರೆ ಅದ್ರದ್ದು ಆ್ಯಕ್ಚುಯಲ್ ಹೆಸರು ಏನೈತಿ, ಅದು ಪೆಸರಟ್ಟು ಅಂತೈತಿ. ಸೊ ಖಂಡಿತ ಟ್ರೈ ಮಾಡಿರಿ. ಆಂಧ್ರ ಸೈಡ್ ಇದ್ರೆ ಎಲ್ಲರಿಗೂ ಜಾಸ್ತಿಯಾಗಿ ಗೊತ್ತಿರ್ಬೋದು, ಮೇ ಬಿ ಭಾಳ ಜನರಿಗೆ ಗೊತ್ತಿರ್ಬೋದು. ಯಾರ್ಯಾರಿಗೆ ಗೊತ್ತೈತಿ ಅವ್ರು ಕಮೆಂಟ್ ಬಾಕ್ಸ್ ಒಳಗೆ ಖಂಡಿತ ಹೇಳ್ರಿ. ನಾ ಆಗಳೇ ನಿಮಗೆ ಕನ್ಸಿಸ್ಟೆನ್ಸಿ ತೋರಿಸ್ನಿ, ಅದು ಹಿಟ್ಟು ಒಂದು ಸ್ವಲ್ಪ ಗಟ್ಟಾಗೋದ್ರಿಂದ ಪರೋಟಾಗತ್ತಲೇ ಬರ್ತಿತ್ತು. ಸೊ ಸ್ವಲ್ಪ ನೀರು ಹಾಕಿ, ಭಾಳ ನೀರು ಜಾಸ್ತಿ ಹಾಕೋದಿಲ್ಲ, ಸ್ವಲ್ಪ ನೀರು ಹಾಕಿ ಈ ರೀತಿ ಪೇಪರ್ ಡೋಸ್ ಆಗತ್ತಲೇ ನೀವು ಮಾಡ್ಕೋಬೋದು. ಮಸ್ತ್ ಕ್ರಿಸ್ಪಿ ರೆಡಿ ಆಗ್ತದೆ. ವಾವ್, ವೆಲ್ಕಮ್ ಟು ದ ನೆಕ್ಸ್ಟ್ ಡೇ. ನಿನ್ನೆ ವ್ಲಾಗ್ ನನಗೆ ಮಾಡೋಕ್ಕಾಗಲಿಲ್ಲ, ನಿಮ್ಮ ಜೊತೆ ಹೆಚ್ಚು ಜಾಸ್ತಿ ಮಾತಾಡೋಕ್ಕಾಗಲಿಲ್ಲ, ಬೇರೆ ಭಾಳಷ್ಟು ಕೆಲಸ ಇತ್ತು. ಸೊ ಈಗ ಮುಂಚಾಣೆ ಗ್ಯಾಲ್ರಿ ವ್ಯೂ ಯಾಕೆ ತೋರಿಸಕತ್ತೀನಿ ಅಂದ್ರೆ ಇವತ್ತು ನೀವು ನೋಡ್ಬೋದು ಈ ಗ್ಯಾಲ್ರಿ ಆಗಲಿ ಮುಂದಿನ ರೋಡ್ ಆಗಲಿ ಒಂದು ಸ್ವಲ್ಪ ಒಣಗೈತಿ. ಅದರ್ವೈಸ್ 3-4 ದಿನ ಆಯಿತು ಇದು ಅಂತೂ ಫುಲ್ ಈ ಗ್ಯಾಲ್ರಿ ಎಲ್ಲ ಫುಲ್ ಕಾರ್ನರ್ ಎಲ್ಲ ನೀರು ತುಂಬಿದ್ದು. ಮತ್ತು ಮುಂದಿನ ದಿನ ರೋಡ್ ಆಯ್ತಲ್ಲ ಅದು ಫುಲ್ ಅಂದರೆ ಫುಲ್ ಹಸಿ, ಒಂಚೂರು ಮಳೆ ನಿಂತಿರಲಿಲ್ಲ. ಬಟ್ ಏನೋ ಒಂಥರ ಬೇರೆ ಅನ್ಸಾಗತ್ತಿ, ಲಾಂಗ್ ಟೈಮ್ ಅನ್ಸಾಗತ್ತೈತಿ, ಒಂದು ವಾರ ನಂತರ ಈ ರೀತಿ ಒಣಗಿದ್ದ ರೋಡ್ ನೋಡಕತ್ತೀನಿ, ಮತ್ತು ನಮ್ಮ ಗ್ಯಾಲ್ರಿ ಎಷ್ಟು ಒಣಗಿದ್ದು ನೋಡಕತ್ತೀನಿ. ನೀವು ನಿಮ್ಮ ಸೈಡ್ ಒಂದು ಮಳೆ ಹೆಂಗೈತಿ, ಇದೇ ರೀತಿ ಕಂಟಿನ್ಯೂಸ್ ಐತೋ ಏನು ಮಳೆ ಇಲ್ಲೋ ಅದನ್ನು ಕಮೆಂಟ್ ಬಾಕ್ಸ್ ಒಳಗೆ ಖಂಡಿತ ಹೇಳ್ರಿ. ಇದು ನನ್ನ ಫೇವ್ರೆಟ್ ಪ್ಲೇಸ್, ತೋರಿಸ್ತೀನಿ ನಿಮಗೆ. ಮಾರ್ನಿಂಗ್ದಿಂದ ನನ್ನ ಟ್ರೈಪೋಡನ ಸಿಗುವತ್ತು, ಹಿಂಗಾಗಿ ಮೊಬೈಲ್ ಕೈಯಾಗಿ ಹಿಡ್ಕೊಂಡು ನಾನು ನಿಮ್ಮ ಜೊತೆ ಮಾತಾಡಬೇಕಾಗತ್ತೈತಿ. ಸೊ ಇದು ನನ್ನ ಫೇವ್ರೆಟ್ ಪ್ಲೇಸ್. ಮೊದಲು ಈ ಚೇರ್ ಆ ಸೈಡ್ ಒಳಗಿತ್ತು, ಬಟ್ ಅದು ಭಾಳ ಒಳಗಾಗ್ತೈತಿ ಅಂತ ನಾವು ಈಗ ಇಲ್ಲಿ ತಂದಿಟ್ಟಿದ್ವಿ. ಸ್ವಲ್ಪ ನೆಲ್ ಕಟ್ಟಿಂಗ್ ಮಾಡ್ಕೋಬೇಕು, ಭಾಳ ದಿನ ಆಯಿತು ಮಾಡಬೇಕು ಅನ್ಕೋತಾ ಹಂಗೆ ಉಳ್ಯಾಕತ್ತಿತ್ತು. ಹಿಂಗಾಗಿ ಪೇಪರ್ ತೊಗೊಂಡು ಬಂದಿನಿ, ಸ್ವಲ್ಪ ನೆಲ್ ಕಟ್ಟಿಂಗ್ ಮಾಡಿ ಒಳಗೆ ಹೋಗಬೇಕು. ಇನ್ನೂ ಯಾರೂ ಎದ್ದಿಲ್ಲ, ಹಿಂಗಾಗಿ ಸ್ವಲ್ಪ ಮಾರ್ನಿಂಗ್ ರುಟೀನ್ ಆರಾಮ್ಸೆ ನಡೆದೈತಿ. ಅದರ್ವೈಸ್ ಯಾರು ಎದ್ರೆ ಫುಲ್ ಗಡ್ಬಡಿ ಆಗ್ತೈತಿ. ನಿಮ್ಮ ಮನೆಯಾಗ ನಿಮ್ಮದು ಫೇವ್ರೆಟ್ ಪ್ಲೇಸ್ ಯಾವುದು, ಒಂದು ಕ್ವಾಲಿಟಿ ಟೈಮ್ ಅಂತ ಹೇಳ್ತೀವಲ್ಲ ಅದು ಎಲ್ಲಿ ಕೂತ್ ನೀವು ಸ್ಪೆಂಡ್ ಮಾಡ್ತೀರಿ ಅದನ್ನು ಕಮೆಂಟ್ ಬಾಕ್ಸ್ ಒಳಗೆ ಖಂಡಿತ ಹೇಳಿ. ನಾನು ಇಲ್ಕೊಂಡಿರೋದು, ಬಟ್ ಅದಕ್ಕೂ ಒಂದು ಕಂಡೀಷನ್ ಐತಿ, ಯಾರೂ ಇರಬಾರ್ದು ಅಂದರೆ ಶಾಂತ ಇರಬೇಕು. ಅದರ್ವೈಸ್ ಯಾರು ಇದ್ದರೂ ಫುಲ್ ಡಿಸ್ಟರ್ಬ್ ಅನಿಸ್ತೈತಲ್ಲ, ಒಂದು ಸ್ವಲ್ಪ ಶಾಂತ ಕುಂದ್ರಾಕ್ ನನಗೆ ಸೇರ್ತೈತಿ. ಸೊ ಖಂಡಿತ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ. ಆಯಿತು ನೇಲ್ ಕಟ್ಟಿಂಗ್, ಅದು ಆ ಕಡೆ ಈ ಕಡೆ ನೇಲ್ಸ್ ಬೀಳಬಾರ್ದು ಅಂತ ಒಂದು ಪೇಪರ್ ತೊಗೊಂಡು ಬಂದಿದ್ನಿ, ಅದರೊಳಗೆ ನಾ ಇಟ್ಟು ಅದನ್ನು ಹೊರಗೆ ಹಾಕಿದ್ನಿ. ಅದು ಈಸಿ ಆಗ್ತದಲ್ಲ, ಅದರ್ವೈಸ್ ಆ ಕಡೆ ಈ ಕಡೆ ಬಿದ್ದರೆ ಸಣ್ಣಾಗಿರ್ತಾಗಿಂದ ನಮ್ಮ ಅಜ್ಜಿ ಹೇಳ್ತಿದ್ರು
ಅಕ್ಕ ಅಥವಾ ತಂಗಿನ ಉಗ್ಗರೇನೋ ತಮ್ಮಗಳಾಗಲಿ ಅಣ್ಣಗಳಾಗಲಿ ದಾಟಬಾರ್ದಂತ. ಸೊ ಅವಾಗಿಂದ ಅದು ಹ್ಯಾಬಿಟ್ ಬಿದ್ದುಬಿಟ್ಟೈತಿ. ಮತ್ತು ಮನೆಯಾಗ ಉಗುರು ತಕ್ಕೋಬಾರ್ದಂತ ಹೇಳ್ತಾರಲ್ಲ, ಆಮೇಲೆ ಶನಿವಾರ ಉಗುರು ತಕ್ಕೋಬಾರ್ದಂತ ಹೇಳ್ತಾರೆ. ಸೊ ಈ ಮೂರು ಮೆಥಡ್ಸ್ ಈ ಮೂರು ರೂಲ್ಸ್ ನಾನು ಫಾಲೋ ಮಾಡ್ತೀನಿ. ಮನೆಯಾಗ ತಕ್ಕೊಳ್ಳೋಂಗಿಲ್ಲ, ಆಮೇಲೆ ಇಲ್ಲಂತೂ ಯಾರಿಲ್ಲ, ಅಲ್ಲಿ ಮಿರಜ್ ಒಳಗಿದ್ದಾಗ ಅಣ್ಣ ತಮ್ಮ ಬರ್ತಿತ್ತು. ಬಟ್ ಆದರೂ ಅದು ಹ್ಯಾಬಿಟ್ ಬಿದ್ದುಬಿಟ್ಟೈತಿ, ಅದು ಶನಿವಾರನೂ ತಕ್ಕೊಳ್ಳೋಂಗಿಲ್ಲ. ನೀವೇನೇನು ರೂಲ್ಸ್ ಫಾಲೋ ಮಾಡ್ತೀರಿ ಹೇಳ್ರಿ. ಇವತ್ತು ಅಮಾಸಿ, ನಾನು ಮಮ್ಮಿ ಇಬ್ಬರು ಹೆಡ್ ಬಾತ್ ಮಾಡ್ಕೊಂಡಿವಿ. ಮುಂಜಾನೆ ಎದ್ದದ ಕೂಡಲೇ ಬ್ರೇಕ್ಫಾಸ್ಟ್ ಏನು ಮಾಡೋದು ಇದು ಒಂದು ದೊಡ್ಡ ಪ್ರಶ್ನೆ. ಸೊ ಸಿಂಪ್ಲಿ ಅವಲಕ್ಕಿನ ಮಾಡಾಗತ್ತೀವಿ. ಫೈನಲಿ ಒಂದು ವಾರಗಳ ನಮ್ಮ ಮನೆಗೆ ಟಿ ವಿ ಬತ್ತು. ಸಾನು ಫುಲ್ ಖುಷ್, ಸಾನು ಖುಷ್ ಅದಿ ಟಿ ವಿ ಬರೋಣ. ಮೊಟ್ಟು ಪತ್ಲು ರುದ್ರ ಶಿವ ಹೆಂಗ್ ನಜ್ಗಾಗತ್ತಾಡ ತಲಿ ತಿಂದು ಇಟ್ಟು ತಿಂದು ಇಟ್ಲು ನಮಗೆ ಟಿ ವಿ ಯಾವಾಗ ಬರ್ತೈತಿ ಟಿ ವಿ ಯಾವಾಗ ಬರ್ತೈತಿ ಅಂತಂದು ನೋಡಿ ಹೆಂಗ ನಚ್ಕೋಕತ್ತಾಳ. ಏನು ನೋಡತ್ತಿ ಸಾನು ಸಾನು ಏನು ಏನು ಮೊಟ್ಟು ಪತ್ಲು ನೋಡತ್ತಿ ಖುಷ ಟಿ ವಿ ಬರೋಣ ಖುಷ್ ಅದಿ. ಕಾರದ್ ಮಾಡಿದ್ರಿ ನಿಮ್ದೇನ ಫೋನ್ ಜಸ್ಟ್ ಈಗ ಮಾರ್ನಿಂಗ್ದೆಲ್ಲ ಕೆಲಸ ಆಯಿತು, ಬ್ರೇಕ್ಫಾಸ್ಟ್ನೂ ಆಯಿತು, ಲಂಚ್ನೂ ಪ್ರಿಪ್ರೇಷನ್ ಆಗೈತಿ. ಬಿಕಾಸ್ ನಾನು ಮತ್ತು ವಿನಯವ್ರನ್ನೂ ಇವತ್ತು ಟಿಫಿನ್ ಒಯ್ಯಾಕತ್ತೀವಿ. ಇವತ್ತೊಂದು ಸ್ವಲ್ಪ ಜಾಸ್ತಿ ಕೆಲಸ ಐತಿ, ಮನೆಗೆ ಬರೋಕ್ಕೆ ಆಗಂಗಿಲ್ಲ. ಹಿಂಗಾಗಿ ಈಗ ಸ್ಕಿನ್ ಕೇರ್ ರುಟೀನ್ ಮಾಡಿಕೊಂಡು ನಾನು ಆಫೀಸ್ಗೆ ಹೋಗಬೇಕು. ಸೊ ಮೊನ್ನೆ ನಾನು ಇವಾಗ ಹೇಳಿದ್ನಲ್ಲ, ನನ್ನ ಮಾಯಶ್ಚರೈಸರ್ ಮುಗ್ದೈತಿ ಮತ್ತು ಯಾವುದಾದ್ರೂ ಮಾಯಶ್ಚರೈಸರ್ನ ಹುಡ್ಕ್ಯಾಡಕತ್ತೀನಿ ಅಂತ. ಸೊ ಮಾಯಶ್ಚರೈಸರ್ ಮುಗ್ದೈತಿ ಅಂತ ಈಗ ಸದ್ಯ ಸ್ಕಿನ್ನಿಗೆ ಮಾಯಶ್ಚರೈಸರ್ ಹಚ್ಕೊಳ್ಳೋದಂತೂ ಬಿಡೋಕ್ಕಾಗಂಗಿಲ್ಲ. ಸೊ ಹಿಂಗಾಗಿ ನಾನು ವಾವ್ ಅವ್ರದ್ದು ಅಲೋವೆರಾ ಜೆಲ್ ಆ್ಯಸ್ ಅ ಮಾಯಶ್ಚರೈಸರ್ ಅಂತಲೇ ಯೂಸ್ ಮಾಡಾಕತ್ತೀನಿ. ಇದು ಆಲ್ರೆಡಿ ನನ್ನ ಕಡೆ ಭಾಳ ದಿನ ಇತ್ತು ಐತಿ, ಮ್ಯಾಲಿಂದ ನೋಡ್ಬೋದು ಇಷ್ಟ ಉಳ್ದೈತಿ. ಈಗ ಫುಲ್ ಖಾಲಿ ಆಗೈತಿ. ಯಾಕಪ್ಪ ಅಂದರೆ ಇದು ಎಲ್ಲರ ಹಂತಕ್ಕೆ ಇರಲೇಬೇಕು ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ಯಾಕಂದರೆ ಇದ್ರದ್ದು ಇಷ್ಟು ಮಲ್ಟಿ ಬೆನಿಫಿಟ್ಸ್ ಅದಾವಲ್ಲ, ಭಾಳ ಅಂದ್ರೆ ಭಾಳ ಅದಾವು. ಮತ್ತು ಇದ್ರ ಶೇಪ್ನು ನೀವು ನೋಡ್ಬೋದು, ನಮ್ದು ಅಲೋವೆರಾ ಗಿಡ ಇರ್ತೈತಲ್ಲ ಅದೇ ರೀತಿ ಐತಿ. ಮತ್ತು ಇದು ಎಲ್ಲರಿಗಿಂತ ವಾವ್ದು ಇದೆ ಅಲೋವೆರಾ ಜೆಲ್ಲನ್ನ ಯಾಕೆ ನಾನು ಸಜೆಸ್ಟ್ ಮಾಡಕತ್ತೀನಿ ಅಂದರೆ ಇದು 99% ಪ್ಯೂರ್ ಅಲೋವೆರಾ ಜೆಲ್ ಐತಿ. ಇಲ್ಲಿ ನೋಡ್ಬೋದು ಅವ್ರು ಬರ್ದಾರು. ಸಿಂಪ್ಲಿ ನೀವು ಗಿಡದ ಒಳಗಿನ ತೆಗೆದು ನಾವೇನೆಲ್ಲ ಪೀಲ್ ಮಾಡಿ ಹಚ್ಕೋತೀವಲ್ಲ ಸೇಮ್ ಅದರ ರೀತಿ 99% ಪ್ಯೂರ್ ಅಲೋವೆರಾ ಜೆಲ್ ಐತಿ. ಇದ್ರೊಳಗೆ ಯಾವುದು ಪ್ಯಾರಾಬೆನ್, ಸಿಲಿಕಾನ್, ಮಿನರಲ್ ಆಯಿಲ್, ಕಲರ್, ಸಿಂಥೆಟಿಕ್ ಫ್ರಾಗ್ರೆನ್ಸ್ ಏನು ಅಂದರೆ ಏನೂ ಇಲ್ಲ. ಎಲ್ಲ ಸ್ಕಿನ್ ಟೈಪ್ದವ್ರಿಗೆ ಸೂಟೇಬಲ್ ಐತಿ. ಎಲ್ಲರೂ ಅಂಜಲ್ದ ಯಾವುದು ಟೆನ್ಷನ್ ತೊಗೊಳಲ್ದ ಯೂಸ್ ಮಾಡ್ಬೋದು. ಸೊ ಇದನ್ನು ಈಗ ನಾನು ಆ್ಯಸ್ ಅ ಮಾಯಶ್ಚರೈಸರ್ ಅಂತ ಯೂಸ್ ಮಾಡಾಕತ್ತೀನಿ. ಸೊ ಇದ್ರದ್ದು ಮಲ್ಟಿ ಬೆನಿಫಿಟ್ಸ್ ಅದಾವು. ಹೀಗಾಗಿ ನೀವು ಫುಲ್ ಬಿಂದಾಸ್ ಇದನ್ನೊಂದು ಪಾಕೆಟ್ ನೀವು ಹಂತೆಗೆ ಇಟ್ಕೊಂಡ್ರೆ ಅಂದ್ರೆ ನೀವು ಎದಕ್ಕೆ ಬೇಕು ಅದಕ್ಕೆ ಯೂಸ್ ಮಾಡ್ಬೋದು. ಸೊ ನೋಡ್ರಿ ಸೇಮ್ ಟೆಕ್ಸ್ಚರ್ ತೋರ್ಸಕತ್ತೀನಿ. ಸೇಮ್ ನಾವು ಗಿಡದ ಒಳಗಿನ ತೆಗಿತೇವಲ್ಲ ಅದೇ ಟೆಕ್ಸ್ಚರ್ ಅನ್ನ ಇರುತ್ತೈತಿ. ಇದು ಹೆಡ್ ಬಾತ್ ಮಾಡ್ಕೊಂಡಿನಲ್ಲ ಕೂದಲಿನೂ ಡ್ರೈ ಆಗಬೇಕು. ಸೊ ನಾನು ಗಡ್ಬಡಿ ಇಲ್ಲಾದರೆ ನ್ಯಾಚುರಲ್ ವೇದಿಂದನ ಡ್ರೈ ಮಾಡ್ತೀನಿ, ಡ್ರೈಯರ್ ಯೂಸ್ ಮಾಡೋಂಗಿಲ್ಲ. ಏನಾದರೂ ಗಡ್ಬಡಿ ಇತ್ತು, ಫಂಕ್ಷನ್ ಇತ್ತಂದ್ರೆ ಅಷ್ಟು ಡ್ರೈಯರ್ ಯೂಸ್ ಮಾಡ್ತೀನಿ. ಅದರ್ವೈಸ್ ಹಂಗೆ ಬಿಟ್ಬಿಡ್ತೀನಿ, ಯಾವಾಗ ಒಣಗ್ತಾವೆ ಒಣಗ್ತಾವೆ. ಸೊ ನೋಡ್ರಿ ಅಷ್ಟು
ಸ್ಕಿನ್ ಅಷ್ಟು ಗ್ಲೋಯಿಂಗ್ ಗ್ಲೋಯಿಂಗ್ ಒಂಥರ ಚಂದ ಗ್ಲೋ ಅನ್ನಿಸ್ತೈತಿ. ಸೊ ಇದ್ರದ್ದು ಮಲ್ಟಿ ಬೆನಿಫಿಟ್ಸ್ ಅಂದರೆ ಯಾರಿಗೆ ಗೊತ್ತಿಲ್ಲ ಅಂದರೆ ಹೇಳ್ತೀನಿ. ಆ್ಯಸ್ ಅ ಮಾಯಿಶ್ಚರೈಸರ್ ಅಂತೂ ನೀವು ಯೂಸ್ ಮಾಡ್ಬೋದು, ಈಗ ನಾನು ತೋರಿಸಿದ್ನಿ. ಅದ್ರ ಜೊತೆ ನೀವು ಆ್ಯಸ್ ಅ ಸ್ಕ್ರಬ್ ಅಂತ ಯೂಸ್ ಮಾಡ್ಬೋದು. ಸ್ಕ್ರಬ್ ಅಂತ ಯೂಸ್ ಮಾಡೋದಿತ್ತಂದ್ರೆ ಇದ್ರೊಳಗೆ ಒಂದು ಸ್ವಲ್ಪನ ಸಕ್ಕರೆ ಮಿಕ್ಸ್ ಮಾಡಿ ಅದನ್ನು ಸ್ಕ್ರಬ್ ಅಂತ ರೆಡಿ ಮಾಡ್ಕೋಬೋದು. ಆ್ಯಂಟಿ ಏಜಿಂಗ್ ಪ್ರೊಟೆಕ್ಟರ್ ಅಂತ ಯೂಸ್ ಮಾಡ್ಬೋದು. ಯಾರಿಗಾದರೂ ಆ್ಯಂಟಿ ಏಜಿಂಗ್ ಪ್ರಾಬ್ಲಮ್ ನಡೆದಿತ್ತಂದ್ರೆ ರಾತ್ರಿ ಮಲ್ಕೊಳ್ಳೋ ಮುಂದೆ ಏನು ಮಾಡೋದು, ಫೇಸ್, ನೆಕ್ ಮತ್ತು ನಿಮ್ಮದು ಏನು ಹ್ಯಾಂಡ್ಸ್ ಆಗಿರ್ಬೋದು, ಎಲ್ಲೆಲ್ಲಿ ನಿಮ್ಗೆ ಅನಿಸ್ತತ್ತಲ್ಲ ರಿಂಕಲ್ಸೋದು ಅನ್ಸಕತ್ತೈತಿ ಅಲ್ಲಿ ಫುಲ್ ಎಲ್ಲ ಹಚ್ಕೊಂಡು ಒಂದು ಸ್ವಲ್ಪ ಚಂದಂಗೆ ಮಸಾಜ್ ಮಾಡೋದು, ಆಮೇಲೆ ಪೂರ್ತಿ ರಾತ್ರಿ ಹಂಗನ ಬಿಡೋದು. ಸೊ ಆ್ಯಂಟಿ ಏಜಿಂಗ್ ಪ್ರೊಟೆಕ್ಟರ್ ಅಂತ ಇದು ಭಾಳ ಅಂದ್ರೆ ಭಾಳ ಚಲೋ ವರ್ಕ್ ಮಾಡ್ತೈತಿ. ಆಮೇಲೆ ಇದನ್ನು ನೀವು ಹೀಲ್ ಸೇವರ್ ಅಂತ ಯೂಸ್ ಮಾಡ್ಬೋದು. ಏನಾದರೂ ನಿಮ್ಮ ಹೀಲ್ಸ್ ಒಡೆದಿದ್ದು ಕ್ರ್ಯಾಕ್ಸೋದು ಬೀಳಕತ್ತಿದ್ರು ರಾತ್ರಿ ನೀವು ಇದನ್ನು ಹಚ್ಕೊಂಡು ಮಕ್ಕೋಬೋದು, ಪೂರ್ತಿ ರಾತ್ರಿ ಹಂಗನ ಬಿಡೋದು. ಆಮೇಲೆ ನೀವು ಇದನ್ನು ಹೇರ್ ಆ್ಯಂಡ್ ಸ್ಕಾಲ್ಪ್ ನರೀಷರ್, ಕೂದಲಿಗಂತರೂ ಅಲೋವೆರಾ ಜೆಲ್ ಎಷ್ಟು ಇಂಪಾರ್ಟೆಂಟ್ ಐತೆ ಅನ್ನೋದು ಸಣ್ಣ ಮಕ್ಕಳನ್ನೂ ಹೇಳ್ತಾರೆ. ಬಿಕಾಸ್ ನಾವು ಭಾಳ ಸಲ ಮನ್ಯಾಗ ಅಲೋವೆರಾ ಗಿಡ ಇತ್ತಂದ್ರೆ ಪ್ಲಾಂಟ್ ಇತ್ತಂದ್ರೆ ಅದ್ರ ತಗೊಂಡು ಕೂದಲಿಗೆಲ್ಲ ಹಚ್ಕೋತೀವಿ, ಸ್ಕಾಲ್ಪ್ ಹಚ್ಕೋತೀವಿ. ಇದನ್ನು ನೀವು ಕೂದಲಿಗೆ ಹಚ್ಕೋಬೋದು, ಭಾಳ ಅಂದ್ರೆ ಭಾಳ ಚಲೋ ಐತಿ. ಆಮೇಲೆ ಇನ್ನೂ ಒಂದು ಹೇರ್ ಸಾಫ್ಟ್ನರ್, ಇದರದಿಂದ ಕೂದಲ ಮತ್ತು ಸ್ಕಾಲ್ಪ್ಗೆ ನೀವು ಇದನ್ನು ಮಸಾಜ್ ಮಾಡಿದರೆ ನಿಮ್ಮೊಂದು ಕೂದಲ ಇರ್ತಾವಲ್ಲ ಅವು ಫುಲ್ ಸಾಫ್ಟ್ ಆಗ್ತಾವೆ. ಭಾಳ ಜನರದ್ದು ಕೂದಲ ಒಂದು ಸ್ವಲ್ಪ ಹಿಂಗೆ ಉಬ್ಬುತ್ತಿರ್ತಾವೆ, ನಮಗೆ ಸಾಫ್ಟ್ ಆಗಬೇಕು ಅಂತ ಹೇಳ್ತಿರ್ತಾರಲ್ಲ, ಸೊ ನೀವು ಯೂಸ್ ಮಾಡ್ಬೋದು. ಆಮೇಲೆ ಆಫ್ಟರ್ ಶೇವಿಂಗ್ನು ಇದನ್ನು ನೀವು ಆ್ಯಸ್ ಅ ಜೆಲ್ ಅಂತ ಯೂಸ್ ಮಾಡ್ಬೋದು. ಬಾಯ್ಸ್ಗಾಗಿ ಆಯ್ತಿದೆ, ಶೇವಿಂಗ್ ಆದಮೇಲೆ ನೀವು ಆ್ಯಸ್ ಅ ಜೆಲ್ ಅಂತ ಸ್ವಲ್ಪ ಸ್ಕಿನ್ ಸ್ಮೂತ್ ಆಗಲಿ ಅಂತ ಯೂಸ್ ಮಾಡ್ಬೋದು. ಸೊ ಭಾಳಷ್ಟು ಅಂದರೆ ಭಾಳಷ್ಟು ಬೆನಿಫಿಟ್ಸ್ ಅದಾವೆ. ನಾನು ಆಲ್ರೆಡಿ ಯೂಸ್ ಮಾಡಿ 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 ಖಾಲಿ ಆಗಿಬಿಟ್ಟೈತಿ, ಈಗ ಇಷ್ಟ ಉಳ್ದೈತಿ. ಸೊ ಇದೊಂದು ಹೇಳಬೇಕು ಅನಿಷ್ಟು, ಹಿಂಗಾಗಿ ಹೇಳಕತ್ತೀನಿ. ನಿಮಗೇನಾದರೂ ಈ ಪ್ರಾಡಕ್ಟ್ ಬೇಕಾಗಿತ್ತಂದ್ರೆ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಲಿಂಕ್ ಕೊಟ್ಟಿರ್ತೀನಿ. 99% ಪ್ಯೂರ್ ಅಲೋವೆರಾ ಜೆಲ್ ಐತಿ. ಇವತ್ತು ಮುಂಜಾನೆ ನಾನು ನಿಮಗೆ ಹೇಳಕತ್ತಿದ್ದೀನಿ, ಒಂದು ಸ್ವಲ್ಪ ಬಿಸಿಲು ಬಿದ್ದೈತಿ ಇವತ್ತು, ಆಫ್ಟರ್ ಅ ಲಾಂಗ್ ಟೈಮ್ ನಾನು ನೋಡಕತ್ತೀನಿ ಈ ರೀತಿ. ನಾನು ಮುಂಜಾನೆ ಕಂಡೀಷನ್ ನೋಡಿಕೊಂಡು ಇವತ್ತು ಹೋಲ್ ಡೇ ಮಳೆ ಬೀಳಂಗಿಲ್ಲ ತಿಳ್ಕೊಂಡಿದ್ದೆ, ಬಟ್ ಈಗ ನಿಮಗೆ ಕಾಣದತ್ತಿಲ್ಲೋ ಗೊತ್ತಿಲ್ಲ, ಫುಲ್ ಅಂದರೆ ಫುಲ್ ಜೋರು ಅಂದರೆ ಜೋರು ಹೆವಿ ರೇನ್ ಸ್ಟಾರ್ಟ್ ಆಗೈತಿ. ತೋಸ್ಕೊಂಡು ಬಂದಿವಿ ನಾವಿಬ್ರು, ಈಗ ಅಷ್ಟೇನು ಜಾಸ್ತಿ ಇಲ್ಲ ಬಿಕಾಸ್ ಇಬ್ರದ್ದು ಜರ್ಕಿನ ಐತಿ, ಬಟ್ ಆದರೂ ತೋರಿಸ್ಕೊಂಡು ಒಂದು ಸ್ವಲ್ಪ. ಯಪ್ಪ ಈ ಮಳೆ ಅಂದರೆ ಮಳೆ ಕರೆನ. ರೀ ನಿನ್ನ ವ್ಲಾಗ್ ಒಳಗೆ ನಾ ಕೇಳಿದ್ನಿ ಆಫೀಸ್ ಟೂರ್ ನೋಡಿನ ಕಮೆಂಟ್ ಹೋಗೋದಿನ ಅದ ಎಲ್ಲರೂ ಹೇಳತ್ತಾರು. ಬಟ್ ಇನ್ನೊಂದು ಸ್ವಲ್ಪ ಸೆಟಪ್ ಉಳ್ದೈತೆ, ಒಂದು ಸ್ವಲ್ಪ ಚಂದ ಎಕ್ದಮ್ ನೋಡಕ್ ಚಂದ ಅನಿಸ್ಬೇಕಂತಂದ್ ಅದಕ್ಕೆ ನಾನು ನಿಂತೀನಿ. ಒಂದು ಸ್ವಲ್ಪ ಎಲ್ಲ ಪೂರ ರೆಡಿ ಆಗಲಿ ಶೇರ್ ಮಾಡೋದು ಜಲ್ದಿ ಪಟಪಟ ಎಲ್ಲ. ನಿಮ್ ಅಣ್ಣಗ್ ಒಂದ್ ಚಲೋ ಮಸ್ತ್ ಲುಕ್ ಕೊಡ್ದೈತಿ ಆಫೀಸ್ ಅದ, ಹಂಗ ಅರ್ಧ ಮುರ್ದ ತೋರ್ಸೋದು ಜಗಗಳು ಖಾಲಿ ಅದಾವ, ಏನಂತಾರ ಡೆಕೋರೇಷನ್ ಉಳ್ದೈತಿ. ಸೊ ಅದನ್ನೆಲ್ಲ ಮಾಡಿ ಒಮ್ಮೆ ಒಂದ್ ಮಸ್ತ್ ಅಂತ ಲುಕ್ ಕೊಡೋನು ಅಂತ ಹೇಳಕತ್ತಾರು. ಐ ಹೋಪ್ ಸೊ, ಜಲ್ದಿನ ಲಘು ರೆಡಿ ಮಾಡ್ರಿ. ಮತ್ತ ನಿನ್ನ ಪೆಸರಟ್ಟು ಹೆಂಗ ಅನಿಸ್ದು? ಮಸ್ತ್ ಆಗಿದ್ದು ಅದು, ಖರೇನ ಮಸ್ತ್ ಆಗಿತ್ತು. ಅಂದ್ರೆ ನಂಗೆ ಅನ್ಸಿದ್ದಿಲ್ಲ, ಅದೇ ಹೆಸರು ಕಾಳೇನು ಹೆಸರು ಬೇಳಿ ಹೆಸರು ಕಾಳ ದೋಸೆ ಅನ್ಕೊಂಡಂಗೆ ಒಗ್ಗರೊಗ್ರ ಹೆಂಗ್ರಿ ಏನ್ರ ಇರ್ತೈತಿ, ಹಿಂಗೆ ಒಂದು ತಲೆಗೆ ಬಂದ್ಬಿಡ್ತವೆ ನನಗೆ, ಏನರ ಇರ್ಬೇಕು ಬಿಡಿದು ಏನರ ಮಾಡ್ತಾಳೆ ಅಂತ ಅನ್ಸಿತ್ತು. ಖರೆ ರಿಯಲಿ ಟೇಸ್ಟಿ ಇತ್ತು, ಮತ್ತೆ ಒಂದ್ ಮ್ಯಾಲ ಹೆಲ್ದಿ ಇತ್ತ ಅದು ನೋಡಿ. ಎಲ್ಲ ಕಾಳು ಹೆಲ್ದಿನಲ್ಲ, ಮತ್ತೆ ಚೋಳಿಲ್ಲ, ಮತ್ತೆ ಟೇಸ್ಟಿಗೆ ಟೇಸ್ಟ್ ಹೆಲ್ದಿಗೆ ಹೆಲ್ದಿ ಐತಿ. ಥ್ಯಾಂಕ್ ಯು. ನೀವು ಖಂಡಿತ ಅಂದ್ರೆ ಖಂಡಿತ ಟ್ರೈ ಮಾಡ್ರಿ, ಯಾಕಂದ್ರೆ ಖರೆ ನಾ ಒಂದು ಹೆಲ್ದಿ ಬ್ರೇಕ್ಫಾಸ್ಟ್, ಕ್ವಿಕ್ ಬ್ರೇಕ್ಫಾಸ್ಟ್, ಮತ್ತು ಮನ್ಯಾಗ ಎಲ್ಲರಿಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಇಷ್ಟ ಆಗ್ತತಿ, ಟೇಸ್ಟಿನೂ ಬರ್ತೈತಿ. ಜನ್ರಲಿ ಹೆಲ್ದಿ ನಾವು ಏನು ಐಟಮ್ಸ್ ಮಾಡ್ತೀವಲ್ಲ ಒಂದು ಸ್ವಲ್ಪ ಟೇಸ್ಟ್ ಒಳಗೆ ಕಡಿಮೆ ಇರ್ತಾವೆ, ಬಟ್ ಇದು ಹಂಗಿಲ್ಲ, ಇದು ಎಕ್ಸೆಪ್ಷನ್ ಐತಿ. ನಾನು ಆ್ಯಕ್ಚುಲಿ ಅಂಜಿದ್ನಿ ನಿಮಗೆ ಖರೆ ಹೇಳಬೇಕಾದ್ರೆ, ಯಾಕಂದ್ರೆ ನಿಮ್ಮ ಅಣ್ಣಂಗೆ ಮೊದಲ ಎಲ್ಲ ಟೇಸ್ಟಿ ಟೇಸ್ಟಿ ಬೇಕಾಗ್ತತಿ, ಒಂದು ಸ್ವಲ್ಪ ಚಟ್ಪಟ ಬೇಕಾಗ್ತತಿ. ಸೊ ಇವರೇನಪ್ಪ ಅದತ್ತಿತ್ತಾರೋ ಎಲ್ಲೋ ಅನ್ನೋರ್ಗತ್ಲೆ ನಾನು ಹಂಚ್ಕೋತ ಮಾಡಿದ್ನಿ, ಬಟ್ ಎಲ್ಲರೂ ಫ್ಯಾಮಿಲಿ ಮೆಂಬರ್ಸ್ ಎಂಜಾಯ್ ಮಾಡಿದರು, ಫುಲ್ ಮಸ್ತ್ ಅಂದ್ರೆ ಮಸ್ತ್ ಆಗ್ತಾವು. ಸೊ ಸಣ್ಣ ಮಕ್ಕಳಿಂದ ದೊಡ್ಡವ್ರವರೆಗೆ ಹೆಲ್ದಿ, ಮನ್ಯಾಗ ಎಷ್ಟು ಇದ್ರು ಅವ್ರಿಗೂ ಹೆಲ್ದಿ. ಬಟ್ ಜನ್ರಲಿ ಏನಾಗ್ತತಿ, ಕಾಳದ ಬರೇ ನಾವು ಕಾಳು ಪಲ್ಯ ಮಾಡೋದು ಅಂದ್ರೆ ಬರೇ ಪಲ್ಯ ಉಂಡು ಬ್ಯಾಸರ್ ಬರ್ತೈತಿ. ಸೊ ಡಿಫ್ರೆಂಟ್ ಈ ರೀತಿ ನೀವು ಟ್ರೈ ಮಾಡ್ಬೋದು. ಒಂದ್ಸರ್ತಿ ನಂಗೆ ಅನ್ಸವತ್ತು ಕಿ ನಿಂಗೆ ಖರೇನ ಮದುವೆಗಿಂತ ಮೊದ್ಲು ಅಡ್ಮಿ ಬರ್ತಿದ್ದಿಲ್ಲ ಅಂತ ನೀ ಹೇಳ್ತಿಲ್ಲ, ನಂಗೆ ಖರೇನ ಅನ್ನಿಸ್ವತ್ತು ಖರೇನ ಬರ್ತಿದ್ದಿಲ್ಲ, ಸುಳ್ಳು ಹೇಳತ್ತೆ ಬರಂಗಿಲ್ಲ ಅಂತ ಹೇಳ್ತಿದ್ದೆ ಸ್ಟಾರ್ಟಿಂಗ್ ಸುಮ್ಮನೆ ಕೆಲಸ ಉಳಿಸ್ಕೋ ಸಂಬಂಧ. ಯಪ್ಪ ಮತ್ತ ನೋಡ್ರಪ್ಪ ಹೆಂಗ ಏನೇನ ಕೆಲಸ ಉಳಿಸೋ ಸಂಬಂಧ ಆಯ್ತಾ, ಸುಮ್ಮನೆ ಇನ್ನೂ ಬರಂಗಿಲ್ಲ, ನಂಗೆ ಇನ್ನೂ ಬರಂಗಿಲ್ಲ ಖರೇನ ಬರ್ತಿದ್ದಿಲ್ಲ. ಖರೇನ ಬರ್ತಿರ್ಲಿಲ್ಲ. ನಮ್ ವ್ಯೂವರ್ಸ್ ಗೊತ್ತೈತೋ ಗೊತ್ತಿಲ್ಲೋ ಗೊತ್ತಿಲ್ಲ, ಯಾವಾಗ ಹೇಳಿನೋ ಇಲ್ಲೋ ಗೊತ್ತಿಲ್ಲ,
ನಂಗೆ ಮದುವೆಗಿಂತ ಮೊದಲ ಚಾನೂ ಮಾಡೋಕ್ಕೆ ಬರ್ತಿರ್ಲಿಲ್ಲ. ನಾನು ಭಾಳ ಸಲ ಹೇಳೇನಿ ನಿಮ್ಮ ಮಗನ ಸಿ ಎ ಮಾಡಕತ್ತಿದ್ದೀನಿ. ಸೊ ಆಲ್ಮೋಸ್ಟ್ ನಿದ್ದಿ ಬಿಟ್ರೆ ನಿದ್ದಿದ್ದು ಒಂದು 4-5 ತಾಸು ಬಿಟ್ರೆ ನಾವು ಬರೀ ಅಭ್ಯಾಸ ಮಾಡ್ತಿದ್ದೆ ಒಂದು ಕೋಲಕ್ಕೆ ಕೊತ್ತಾ. ಹಿಂಗಾಗಿ ನನಗೆ ಏನು ಅಂದರೆ ಏನೂ ಬರ್ತಿರ್ಲಿಲ್ಲ. ಮದುವೆ ಆಗೋಣ ಬಂದ್ಮೇಲೆ ನಾನು ಸ್ಲೋಲಿ ಸ್ಲೋಲಿ ಎಲ್ಲ ಕಲಿತೀನಿ. ಮತ್ತು ಇಂಥ ಗಂಡ ನಿಮ್ಮ ಅಣ್ಣ ಇಷ್ಟು ಟೇಸ್ಟ್ ಚಟ್ಪಟ ಫುಡಿ ದಿನ ಒಂದು ವೆರೈಟಿ ಹಿಂಗೆ ಇಷ್ಟೆಲ್ಲ ಆಯ್ತಲ್ಲ ಅವ್ರದ್ದು, ಹಿಂಗಾಗಿ ಆಟೋಮ್ಯಾಟಿಕ್ಲಿ ಕಲಿಯಬೇಕಾಗ್ತತಿ. ಸೊ ಎಲ್ಲ ಕಲಿತೀನಿ. ಮತ್ತು ನಿಮ್ಮ ಅಣ್ಣಗಂತೂ ಡೈಲಿ ಏನಾರೇನಾರೇ ಮಾಡಿಕೊಡಬೇಕು. ಸೊ ಹಿಂಗಾಗಿ ಅವ ರೆಸಿಪೀಸ್ ನಾನು ನಿಮ್ಮ ಜೊತೆನೂ ಶೇರ್ ಮಾಡ್ತಿರ್ತೀನಿ. ಮತ್ತು ನೋಡ್ರಿ ನಿಮ್ಮ ಅಣ್ಣ ಹೆಂಗೆ ಅನ್ನಾಗತ್ತಾರೆ, ನಂಗೆ ಕೆಲಸ ಉಳಿಸ್ಕೊಳಕ್ಕೆ ಹೇಳ್ತಿದ್ದೇನಂತ. ಸೊ ನೀವು ಕಮೆಂಟ್ ಮಾಡಿರಿ, ನೀವು ನನ್ನ ಸೈಡ್ ಅದಿರ ಅವ್ರ ಸೈಡ್ ಅದಿರ. ಓಕೆ ಚಲೋ, ದ್ಯಾಟ್ಸ್ ದ ಫನ್ ಪಾರ್ಟ್. ಇವತ್ತಿನ ವ್ಲಾಗ್ ಮಾತ್ರ ನಾನು ಇಲ್ಲಿಗೆ ಮುಗಿಸಾಕತ್ತೀನಿ. ಸ್ವಲ್ಪ ಆರಿ ಕ್ಲಾಸದ್ದು ಭಾಳಷ್ಟು ವರ್ಕ್ ಐತಿ. ಭಾಳ ಜನ ಆರಿ ಸ್ಟ್ಯಾಂಡ್ ಮತ್ತು ಫ್ರೇಮ್ ಎಲ್ಲಿ ತೊಗೊಂಡ್ರೆ ಅಂತ ಕೇಳಾಕತ್ತಿದ್ರಿ. ನಮ್ಮ ಅಂಗಡಕ್ಕನ ಸಿಗ್ತಾವು. ಸೊ ನೀವು ಬೆಳಗಾವ್ದವ್ರು ಇದ್ರಂದ್ರೆ ಇಲ್ಲಿಂದನೂ ತೊಗೋಬೋದು, ಬೆಳಗಾವ್ದವ್ರು ಇರಲಿಲ್ಲ ಅಂದ್ರೆ ಆರ್ಡರು ಕೊಡ್ಬೋದು. ನಾನು ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ವಾಟ್ಸಪ್ ನಂಬರ್ ಕೊಟ್ಟಿರ್ತೀನಿ. ಬಟ್ ಒಂದು ರಿಕ್ವೆಸ್ಟ್ ಐತಿ, ನಿಮ್ದು ಆರ್ಡರ್ ಇತ್ತಂದ್ರೆ ಅಷ್ಟೇ ಕಾಲ್ ಮಾಡಿರಿ, ಅದರ್ವೈಸ್ ಮಾಡಬೇಡ್ರಿ. ನಾನು ಇದರ ರಿಕ್ವೆಸ್ಟ್ ಅಂತ ಹೇಳಾಕತ್ತೀನಿ, ಬಿಕಾಸ್ ಅವರು ಅಂಗಡ್ಯಾಗ ಬಿಸಿ ಇರ್ತಾರೆ. ನನ್ನ ಬ್ರದರ್ ಇನ್ ಲಾದ ನಂಬರ್ ಐತಿ. ಸೊ ನನ್ನ ಜೊತೆ ಮಾತಾಡೋಕ್ಕಂತ ಪ್ಲೀಸ್ ಕಾಲ್ ಹಚ್ಚಬೇಡ್ರಿ, ಬಿಕಾಸ್ ನಾನು ಯಾಕೆ ಹೇಳತ್ತೀನಿ ಅಂದರೆ ನಡು ನಡು ಹಿಂಗೆ ಆಗೈತಿ. ಅವರು ಅಂಗಡ್ಯಾಗ ಇರ್ತಾರೋ ಅವ್ರಿಗೆ ಕಸ್ಟಮರ್ಸ್ ಇರ್ತಾರೋ ಅವ್ರಿಗೆ ಅಷ್ಟೊಂದು ಟೈಮ್ ಇರಂಗಿಲ್ಲ. ಸೊ ನಿಮ್ಮ ಆರ್ಡರ್ ಕೊಡ್ದಿತ್ತಂದ್ರೆ ಅಷ್ಟು ಮೆಸೇಜ್ ಮಾಡಿರಿ. ಅದರ್ವೈಸ್ ನನಗೆ ಮಾತಾಡೋದಿತ್ತಂದ್ರೆ ಇನ್ಸ್ಟಾಗ್ರಾಮ್ ಅಥವಾ ಇಲ್ಲೇನ ಕಮೆಂಟ್ಸ್ ನೀವು ಮಾಡ್ಬೋದು. ಸೊ ಚಲೋ, ಇವತ್ತಿನ ಬ್ಲಾಗ್ ನಾನು ಇಲ್ಲಿಗೆ ಮುಗಿಸಾಕತ್ತೀನಿ. ಇವತ್ತಿನ ಬ್ಲಾಗ್ ಹೆಂಗೆ ಅನಿಸ್ತು ಕಮೆಂಟ್ ಸೆಕ್ಷನ್ ಒಳಗೆ ಖಂಡಿತ ಹೇಳ್ರಿ. ಲೈಕ್ ಬಟನ್ ಕ್ಲಿಕ್ ಮಾಡೋದು ಮರಿಬೇಡ್ರಿ. ಮತ್ತು ಏನು ಹೊಸದಾಗಿ ಚಾನಲ್ ನೋಡಕತ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿರಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ಸ್ ಎಲ್ಲರ ಜೊತೆ ಶೇರ್ ಮಾಡಿರಿ. ಮತ್ತು ಸಿಗ್ತೀನಿ ನೆಕ್ಸ್ಟ್ ಬ್ಲಾಗ್ ಒಳಗೆ. ಬಾಯ್ ಬಾಯ್.